ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ತಾಲೂಕು ಹೆಬ್ಳೆ ಗ್ರಾಮ ಪಂಚಾಯತ್ ಭ್ರಷ್ಟಾಚಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಜಿಲ್ಲಾ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ಕೈಗೊಳ್ಳಲಾಗುವುದು. ಆರ್ಟಿಐ ರಾಜ್ಯಾಧ್ಯಕ್ಷ ರಮೇಶ್ ಕುಣಿಗಲ್ ಆಕ್ರೋಶದ ಹೇಳಿಕೆ. ಭಟ್ಕಳ ತಾಲೂಕು ಹೆಬ್ಳೆ ಗ್ರಾಮ ಪಂಚಾಯತ್ನಲ್ಲಿ ಲಕ್ಷಾಂತರ ಭ್ರಷ್ಟಾಚಾರ ನಡೆದಿರುವುದು ಸಾಬೀತಾಗಿದೆ. ಇನ್ನು ಭ್ರಷ್ಟಾಚಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳುವ ಯಾವುದೇ ಲಕ್ಷಣಗಳು ಕಂಡುಬರುತ್ತಿಲ್ಲ. ಇದು ಹೀಗೆ ಮುಂದುವರಿದಲ್ಲಿ ರಾಜ್ಯದಾದ್ಯಂತ ಇರುವ ನಮ್ಮ ಸಂಘಟನೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುತ್ತದೆ ಎಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ರಮೇಶ್ ಕುಣಿಗಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಭಟ್ಕಳ ಘಟಕ ಇದರ ಪ್ರಧಾನ ಕಾರ್ಯದರ್ಶಿಗಳಾದ ನಾಗೇಶ್ ನಾಯ್ಕ ಹೆಬ್ಳೆ ಇವರು ಭಟ್ಕಳ ತಾಲೂಕಿನ ಹೆಬ್ಳೆ ಗ್ರಾಮ ಪಂಚಾಯತ್ನಲ್ಲಿ ಲಕ್ಷಾಂತರ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ದೂರನ್ನು ನೀಡಿದ್ದರು. ಈ ದೂರಿನ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ತನಿಖಾ ತಂಡ ಪರಿಶೀಲನೆ ಹೆಬ್ಳೆ ಗ್ರಾಮ ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ವರದಿಯನ್ನು ಒಪ್ಪಿಸಿದ್ದರು. ಅದರಂತೆ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತಿನ ಪಿಡಿಒ ಅವರಿಗೆ 2 ದಿನಗಳ ಗಡುವನ್ನು ನೀಡಿ ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು. ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವ ಎಲ್ಲ ಲಕ್ಷಣಗಳು ಕೂಡ ಅಂದು ಕಂಡು ಬಂದಿತ್ತು. ಆದರೆ ಈಗ ದೊಡ್ಡ ಬೆಳವಣಿಗೆ ಆಗಿರುವ ಮಾಹಿತಿ ಕೇಳಿಬರುತ್ತಿದೆ. ಭಟ್ಕಳ ತಾಲೂಕಿನ ಜನಪ್ರತಿನಿಧಿಯೊಬ್ಬರು ಹಾಗೂ ಜಿಲ್ಲೆಯಲ್ಲಿಯ ಒಂದು ಪ್ರತಿಷ್ಠಿತ ಜನಪ್ರತಿನಿಧಿ ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳಬಾರದು ಎಂಬಂತೆ ಒತ್ತಡ ಹಾಕಿದ್ದಾರೆ ಎಂಬ ಗುಸುಗುಸು ಭಟ್ಕಳ ತಾಲೂಕಿನಾದ್ಯಂತ ಕೇಳಿಬರುತ್ತಿದೆ. ಅಲ್ಲದೆ ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳೊಬ್ಬರನ್ನು ವರ್ಗಾವಣೆಗೂ ಪ್ರಯತ್ನ ನಡೆಸಲಾಗುತ್ತಿದೆ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿದೆ. ಒಟ್ಟಾರೆ ಕೆಲವು ಜನಪ್ರತಿನಿಧಿಗಳು ಭ್ರಷ್ಟಾಚಾರಕ್ಕೆ ಬೆಂಬಲ ನೀಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಅಧ್ಯಕ್ಷರಾದ ರಮೇಶ್ ಕುಣಿಗಲ್ ಅವರು ಮಾತನಾಡಿ, ಭಟ್ಕಳ ತಾಲೂಕು ಹೆಬ್ಳೆ ಗ್ರಾಮ ಪಂಚಾಯತ್ನಲ್ಲಿ ಲಕ್ಷಾಂತರ ಭ್ರಷ್ಟಾಚಾರ ನಡೆದಿರುವುದು ಈಗಾಗಲೇ ಸಾಬೀತಾಗಿದೆ. ಆದರೆ ತಪ್ಪಿತಸ್ಥರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವ ಲಕ್ಷಣಗಳು ಕಂಡುಬರುತ್ತಿಲ್ಲ. ಇದು ಹೀಗೆ ಮುಂದುವರಿದಲ್ಲಿ ನಮ್ಮ ಸಂಘಟನೆ ಜಿಲ್ಲಾ ಪಂಚಾಯತ್ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಕೈಗೊಳ್ಳುತ್ತದೆ ಎಂದು ಎಚ್ಚರಿಕೆಯ ಕರಗಂಟೆಯನ್ನು ಒತ್ತಿದ್ದಾರೆ. ಆ ಹೆಬ್ಳೆ ಗ್ರಾಮ ಪಂಚಾಯತಿಯಲ್ಲಿ ಒಂದಷ್ಟು ದಾಖಲೆಗಳನ್ನ ತೆಗೆದು ಮಾಹಿತಿ ಹಕ್ಕು ಕಾಯ್ದೆ ಮೂಲಕ ದಾಖಲೆಗಳನ್ನ ತೆಗೆದು ಈಗಾಗಲೇ ಹಲವು ಬಾರಿ ದೂರುಗಳನ್ನ ಕೊಟ್ಟಾಗಿದೆ. ನಾವಾಗಲೇ ಸಿಇಒ ಅವ್ರಿಗೆ ಅಲ್ಲಿನ ಏನು ಸಿಇಒ IAS ಅಧಿಕಾರಿ ಪ್ರಿಯಾಂಕಾ ಅವರು ಏನಿದ್ದಾರೆ ಅವ್ರಿಗೂ ಕೂಡ ನಾನು ಹಲವಾರು ಬಾರಿ ದೂರವಾಣಿ ಮುಖೇನ ನಾನು ಮನವಿಯನ್ನು ಮಾಡಿದ್ದೀನಿ. ವಾಟ್ಸಪ್ ಮುಖಾಂತರ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ನಮ್ಮ ವೇದಿಕೆಯ ಕಾರ್ಯಕರ್ತರು ನಾಗೇಶ್ ನಾಯಕ್ ಅವರು ದೂರುಗಳನ್ನ ಕೊಟ್ಟಿದ್ದಾರೆ. ಇನ್ನು ಹಲವಾರು ರೀತಿಯಲ್ಲಿ ದೂರುಗಳನ್ನ ಕೊಟ್ಟು ಇವತ್ತು ಎರಡನೇ ಬಾರಿ ತನಿಖೆ ಆಗಿದೆ. ಎರಡನೇ ಬಾರಿ ತನಿಖೆಯಲ್ಲೂ ಕೂಡ ಅದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಸಿಕ್ಕಿದವೆ. ಅದರ ಮೂಲಕ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಈಗ ಹೇಳಿದ್ರೂ ಕೂಡ ಇಲ್ಲಿವರೆಗೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಇನ್ನೂ ಮೀನಾಮೇಸ ಎಣಿಸ್ತಿದ್ದಾರೆ. ಅಂತಂದ್ರೆ ಏನು ಭ್ರಷ್ಟಾಚಾರ ಅಂತ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಅನ್ನೋದು ಅಧಿಕಾರಿಗಳು ನನಗೆ ಗೊತ್ತಾಗ್ತಾ ಇಲ್ಲ. IAS ಆಫೀಸರ್ಗಳಾದವರು ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೋಬೇಕು, ಎಷ್ಟು ಫಾಸ್ಟ್ ಇರಬೇಕು ಈ ವಿಚಾರದಲ್ಲಿ. ನಾವು ರಾಜ್ಯದಾದ್ಯಂತ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಒಂದು ಆಂದೋಲನವನ್ನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ನೀವು ಅರ್ಥ ಮಾಡ್ಕೋಬೇಕು, ನಾವು ಕೇಳ್ತಿರೋದೇನು, ಸಂವಿಧಾನ ಉಳಿಸಿ, ಸರ್ಕಾರದ ಸುತ್ತೋಲೆಗಳನ್ನ ಪಾಲಿಸಿ, ಹೈಕೋರ್ಟ್ ನಿಯಮಗಳನ್ನ ಹೈಕೋರ್ಟ್ ಆದೇಶಗಳನ್ನ ಪಾಲಿಸಿ, KCSR ನಿಯಮಾವಳಿಗಳನ್ನ ಪಾಲಿಸಿ, ಸಂವಿಧಾನವನ್ನ ಉಳಿಸಿ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬೇಸಿಕ್ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ ಅದರ ಅಡಿಯಲ್ಲಿ ನಿಮ್ಮನ್ನ ಪ್ರಶ್ನೆ ಮಾಡ್ತೀವಿ. ನಿಮ್ಮನ್ನ ಯಾವುದೇ ಕಾರಣಕ್ಕೂ ನೀವು ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕಾಗ್ಲಿ, ಭ್ರಷ್ಟಾಚಾರ ಮಾಡೋದಕ್ಕಾಗ್ಲಿ ನಾವು ಯಾವ ಕಾರಣಕ್ಕೂ ಬಿಡೋ ಅಂತವ್ರಲ್ಲ. ದಯವಿಟ್ಟು ನಿಮಗೆ ನಾನು ಭಟ್ಕಳ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಪ್ರಿಯಾಂಕಾ ಅವರು ಏನು CEO ಆಗಿದ್ದಾರೆ, CEO ಆಗ್ಬೋದು, DS2 ಆಗ್ಬೋದು, ಅಥವಾ ತಾಲೂಕು ಪಂಚಾಯತಿ ಭಟ್ಕಳ ತಾಲೂಕು ಪಂಚಾಯತಿ ಇಒ ಆಗ್ಬೋದು, ನಿಮ್ಗೆಲ್ರಿಗೂ ನಾನು ಮತ್ತೊಮ್ಮೆ ಕೊನೆಯದಾಗಿ ನಾನು ಎಚ್ಚರಿಕೆಯ ಮನವಿಯನ್ನ ಕೊಡ್ತಾ ಇದ್ದೀನಿ. ಈ ಮೂಲಕ ಎಚ್ಚರಿಕೆಯ ಮನವಿಯನ್ನ ಕೊಡ್ತಾ ಇದ್ದೀನಿ. ನೀವು ಏನು ಭ್ರಷ್ಟಾಚಾರಿಗಳಿದ್ದಾರೆ, ಭ್ರಷ್ಟಾಚಾರ ಸಾಬೀತಾದ ತಕ್ಷಣ ಅವ್ರ ಮೇಲೆ ಯಾವ ರೀತಿಯಾದಂಥ ಕ್ರಮ ಆಗಬೇಕು, ಸರ್ಕಾರದ ನಿಯಮಾವಳಿಗಳೇನಿದ್ದಾವೆ ಅದರಂಥ ಕ್ರಮ ಆಗದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವೇ ಖುದ್ದಾಗಿ ಬಂದು
ಗಾಂಧಿ ಮಾರ್ಗದ ಹೋರಾಟವನ್ನ ನಿಮ್ಮ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಹಮ್ಮಿಕೊಳ್ಳಬೇಕಾಗುತ್ತೆ. ರಾಜ್ಯದ ಎಲ್ಲಾ ಕಾರ್ಯಕರ್ತರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಬಂದು ನೆಲೆಸಬೇಕಾಗುತ್ತೆ. ಅಂಥದಕ್ಕೆ ಅವಕಾಶ ಕೊಡಬೇಕು ಅಂತ ಅಂದ್ರೆ ನೀವು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳದಲ್ಲಿ ಇದ್ರು ಪರವಾಗಿಲ್ಲ ಬರ್ತೀವಿ, ಆದ್ರೆ ಮುಂದಿನ ದಿನಗಳಲ್ಲಿ ನಾವುಗಳು ಅಲ್ಲಿಗೆ ಹೋರಾಟಗಳಿಗೆ ಬಂದಿದ್ದೆ ಆದ್ರೆ ಅದ್ರ ಕಚ್ಚು ವೆಚ್ಚಗಳು ಏನಿದಾವೆ, ಇಡೀ ರಾಜ್ಯದಂತ ಎಲ್ಲಿಂದ ಬರ್ತಾರೆ ಕಾರ್ಯಕರ್ತರು, ಅವರೆಲ್ಲ ಖರ್ಚು ವೆಚ್ಚಗಳನ್ನ ನಾವು ಅಲ್ಲಿನ ಸಿಇಒ ಯಾರು ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡಲಿಕ್ಕೆ ತಯಾರಾಗಿದ್ದಾರೆ ಅಧಿಕಾರಿಗಳು, ಅವರು ಆ ವೆಚ್ಚವನ್ನ ಭರಿಸಬೇಕಾಗುತ್ತೆ. ಇದು ನಮ್ಮ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಬದ್ಧತೆಯ ನಡೆ, ಬದ್ಧತೆಯ ಎಚ್ಚರಿಕೆಯ ಒಂದು ಸಂದೇಶವಂತೂ ಹೇಳ್ಬಿಟ್ಟು ನಾನು ಹೇಳ್ತಾ, ಅಂತ ಕೆಲಸಗಳಿಗೆ ಅವಕಾಶ ಕೊಡಬೇಡಿ ನಮಗೂ. ಒಟ್ಟಾರೆ ಈ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳು ಯಾವಾಗಲೂ ಬೆನ್ನಿಗೆ ನಿಲ್ಲುತ್ತಾರೆ ಎನ್ನುವುದು 100ಕ್ಕೆ 100 ಸತ್ಯವಾಗಿದೆ. ಆದರೆ ತಾಲೂಕಿನ ಹೆಬ್ಳೆ ಗ್ರಾಮ ಪಂಚಾಯತಿಯಲ್ಲಿ ನಡೆದ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಿ ತಮ್ಮನ್ನು ಈ ಜನಪ್ರತಿನಿಧಿಗಳು ರಕ್ಷಣೆ ಮಾಡುತ್ತಾರೆ ಎಂಬ ಹಗಲು ಕನಸನ್ನು ಈ ಭ್ರಷ್ಟ ಅಧಿಕಾರಿಗಳು ಕಾಣುತ್ತಿದ್ದರೆ ಅವರ ಕನಸು ನನಸಾಗಲು ಸಾಧ್ಯವೇ ಇಲ್ಲ ಎಂಬುದು ಮಾತ್ರ ನೆನಪಿಟ್ಟುಕೊಳ್ಳಬೇಕು. ಭ್ರಷ್ಟರಿಗೆ ಶಿಕ್ಷೆಯಾಗದೆ ನಾವು ನಮ್ಮ ಹೋರಾಟ ನಿಲ್ಲಿಸಲಾರೆವು ಎಂಬುದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಮಾತಾಗಿದೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.